ಮೊನ್ನೆ 5,000 ಆನ್ಲೈನ್ ಮೂಲಕ ಹಣ ಬಿಡುಗಡೆ ಮಾಡಿದ್ವಿ. ಎಷ್ಟು ಲಕ್ಷಕ್ಕೆ ಸರ್? ಅಲ್ಲ, ಮೊನ್ನೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಮಾಡಿದ್ರು 10 ಲಕ್ಷ ರೈತರಿಗೆ. ಆದರೆ ನಿನ್ನೆ ನನ್ನ ಗಮನಕ್ಕೆ ಬಂದಂತ ಒಂದು ಆಘಾತಕಾರಕ ಬೆಳವಣಿಗೆ ಅಂತ ಹೇಳಿದ್ರೆ, ಬಹುತೇಕ ರೈತರು ತಮ್ಮ ಅಕೌಂಟ್ ಅನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಲ್ಲ. ಕೆಲವರು ಏರ್ಟೆಲ್ಗೆ ಲಿಂಕ್ ಮಾಡಿದ್ದಾರೆ, ಆ ಅಮೌಂಟ್ ಏರ್ಟೆಲ್ಗೆ ಹೋಗ್ತಾ ಇದೆ. ನಿನ್ನೆ ಒಂದು ಉದಾಹರಣೆಗೆ 68 ಜನ, ನಿನ್ನೆ ನಮ್ಮ ಹಾವೇರಿ ಜಿಲ್ಲೆ ರೈತರದೊಂದು ಸಭೆ ಕರೆದಿದ್ದೆ ನಾನು ಇನ್ಸೂರೆನ್ಸ್ ಬಗ್ಗೆ. ಅಲ್ಲಿ ಬಂದಾಗ ಅವರು ರೈತರು ಹೇಳಿದ್ರು, 68 ಜನರಲ್ಲಿ ಬರೀ 8 ಜನಕ್ಕೆ ಮಾತ್ರ ಬಂದಿದೆ, ಇನ್ನು 60 ಜನರಿಗೆ ಬಂದಿಲ್ಲ, SBI ಅಕೌಂಟ್ ಇದ್ದದ್ದು ಮಾತ್ರ ಬಂದಿದೆ ಅಂತ ಹೇಳಿದ್ರು. ಸರಿ ಆಯ್ತು, ಅದನ್ನು ವೆರಿಫೈ ಮಾಡ್ತಿದ್ವಿ. ಮಧ್ಯಾಹ್ನ ನಾವು ಚೆಕ್ ಮಾಡಿದ್ರೆ 68 ಜನಕ್ಕೂ ಅಮೌಂಟ್ ಹೋಗ್ಬಿಟ್ಟಿದೆ, ಆದರೆ ಅವರು ಖಾತೆಗಳಿಗೆ ಹೋಗಿಲ್ಲ, ಅದೆಲ್ಲ ಏರ್ಟೆಲ್ ಅಕೌಂಟ್ಗೆ ಹೋಗ್ತಾ ಇದೆ. ನಮಗೆ ಬಹಳ ಆಘಾತ ಆಯ್ತು. ಈಗ ನಾವು 10 ಲಕ್ಷ ರೈತರಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ ಆನ್ಲೈನ್ ಮೂಲಕ, ಅದೆಲ್ಲ ಅಲ್ಲಿ ಹೋಗಿ ಕುತ್ಕೊಂಡ್ರೆ ನಾಳೆ ರೈತರು ಮತ್ತೆ ಬೊಬ್ಬೆ ಹೊಡಿತಾರೆ, ತೊಂದರೆ ಸಿಕ್ಕಾಕಂತಾರಂತೆ. ಇವತ್ತು ರೈತರಿಗೆ ಒಂದು ಮಾಹಿತಿ ಬಹಳ ಮುಖ್ಯವಾಗಿ, ಎಲ್ಲಾ ರೈತ ಬಾಂಧವರಲ್ಲಿ ನಾನು ವಿನಂತಿ ಮಾಡೋದಿಷ್ಟೇ, ಎಲ್ಲಾ ರೈತ ಬಾಂಧವರು ತಕ್ಷಣ ನಿಮ್ಮ ನಿಮ್ಮ ಅಕೌಂಟ್ ಆಧಾರ್ ಕಾರ್ಡ್ ಏನಿದೆ ಆಧಾರ್ ಕಾರ್ಡ್ ಅನ್ನ ನಿಮ್ಮ ಚಾಲ್ತಿ ಇರುವಂತಹ ಬ್ಯಾಂಕ್ ಅಕೌಂಟಿಗೆ, ಮತ್ತೆ ಯಾವ ಅಕೌಂಟ್ ಅನ್ನ ಓಪನ್ ಉಪಯೋಗಿಸ್ತಾ ಇದ್ದೀರಿ ಆ ಅಕೌಂಟ್ಗೆ ನೀವು ತಕ್ಷಣ ಲಿಂಕ್ ಮಾಡಬೇಕು, ಜೋಡಣೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ ಬೇರೆ ಕಡೆ ಡೈವರ್ಟ್ ಆಗೋಗ್ತದೆ, ಮತ್ತೆ ರೈತರು ತೊಂದರೆ ಸಿಕ್ಕೊಳ್ಳುವಂತಹ ಸಾಧ್ಯತೆ ಇದೆ. ಅದರಿಂದ ಎಲ್ಲಾ ರೈತ ಬಾಂಧವರು ತಕ್ಷಣ ನಿಮ್ಮ ಅಕೌಂಟ್ ಅನ್ನು ಚೆಕ್ ಮಾಡಿ ಆಧಾರ್ ಕಾರ್ಡ್ ಅನ್ನ ಬ್ಯಾಂಕ್ಗಳಿಗೆ ಹೋಗಿ ಬ್ಯಾಂಕ್ನಲ್ಲಿ ಲಿಂಕ್ ಮಾಡಬೇಕು ಅಂತ ರೈತರಿಗೆ ಈ ಮೂಲಕ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಕೆಲವರು ಏರ್ಟೆಲ್ಗೆ ಲಿಂಕ್ ಮಾಡಿದ್ದಾರೆ, ಆ ಅಮೌಂಟ್ ಏರ್ಟೆಲ್ಗೆ ಹೋಗ್ತಾ ಇದೆ. ನಿನ್ನೆ ಒಂದು ಉದಾಹರಣೆಗೆ 68 ಜನ, ನಿನ್ನೆ ನಮ್ಮ ಹಾವೇರಿ ಜಿಲ್ಲೆ ರೈತರದ್ದು ಒಂದು ಸಭೆ ಕರೆದಿದ್ದೆ ನಾನು ಇನ್ಸೂರೆನ್ಸ್ ಬಗ್ಗೆ. ಅಲ್ಲಿ ಬಂದಾಗ ಅವರು ರೈತರು ಹೇಳಿದ್ರು, 68 ಜನರಲ್ಲಿ ಬರೀ 8 ಜನಕ್ಕೆ ಮಾತ್ರ ಬಂದಿದೆ, ಇನ್ನು 60 ಜನರಿಗೆ ಬಂದಿಲ್ಲ, SBI ಅಕೌಂಟ್ ಇದ್ದದ್ದು ಮಾತ್ರ ಬಂದಿದೆ ಅಂತ ಹೇಳಿದ್ರು. ಸರಿ ಆಯ್ತು, ಅದನ್ನು ವೆರಿಫೈ ಮಾಡಿದ್ವಿ. ಮಧ್ಯಾಹ್ನ ನಾವು ಚೆಕ್ ಮಾಡಿದ್ರೆ 68 ಜನಕ್ಕೂ ಅಮೌಂಟ್ ಹೋಗ್ಬಿಟ್ಟಿದೆ, ಆದರೆ ಅವ್ರ ಖಾತೆಗಳಿಗೆ ಹೋಗಿಲ್ಲ, ಅದೆಲ್ಲ ಏರ್ಟೆಲ್ ಅಕೌಂಟ್ಗೆ ಹೋಗ್ತಾ ಇದೆ. ನಮಗೆ ಬಹಳ ಆಘಾತ ಆಯ್ತು. ಈಗ ನಾವು 10 ಲಕ್ಷ ರೈತರಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ ಆನ್ಲೈನ್ ಮೂಲಕ, ಅದೆಲ್ಲ ಅಲ್ಲಿ ಹೋಗಿ ಕುತ್ಕೊಂಡ್ರೆ ನಾಳೆ ರೈತರು ಮತ್ತೆ ಬೊಬ್ಬೆ ಹೊಡಿತಾರೆ, ತೊಂದರೆ ಸಿಕ್ಕಾಕಂತಾರಂತೆ. ಇವತ್ತು ರೈತರಿಗೆ ಒಂದು ಮಾಹಿತಿ ಬಹಳ ಮುಖ್ಯವಾಗಿ, ಎಲ್ಲಾ ರೈತ ಬಾಂಧವರಲ್ಲಿ ನಾನು ವಿನಂತಿ ಮಾಡೋದಿಷ್ಟೇ, ಎಲ್ಲಾ ರೈತ ಬಾಂಧವರು ತಕ್ಷಣ ನಿಮ್ಮ ನಿಮ್ಮ ಅಕೌಂಟ್ ಆಧಾರ್ ಕಾರ್ಡ್ ಏನಿದೆ ಆಧಾರ್ ಕಾರ್ಡ್ ಅನ್ನ ನಿಮ್ಮ ಚಾಲ್ತಿ ಇರುವಂತಹ ಬ್ಯಾಂಕ್ ಅಕೌಂಟ್ಗೆ, ಮತ್ತೆ ಯಾವ ಅಕೌಂಟ್ ಅನ್ನ ಓಪನ್ ಉಪಯೋಗಿಸ್ತಾ ಇದ್ದೀರಿ ಆ ಅಕೌಂಟ್ಗೆ ನೀವು ತಕ್ಷಣ ಲಿಂಕ್ ಮಾಡಬೇಕು, ಜೋಡಣೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ ಬೇರೆ ಕಡೆ ಡೈವರ್ಟ್ ಆಗಿರ್ತದೆ, ಮತ್ತೆ ರೈತರು ತೊಂದರೆ ಸಿಕ್ಕೊಳ್ಳುವಂತಹ ಸಾಧ್ಯತೆ ಇದೆ. ಅದರಿಂದ ಎಲ್ಲಾ ರೈತ ಬಾಂಧವರು ತಕ್ಷಣ ನಿಮ್ಮ ಅಕೌಂಟ್ ಅನ್ನು ಚೆಕ್ ಮಾಡಿ ಆಧಾರ್ ಕಾರ್ಡ್ ಅನ್ನ ಬ್ಯಾಂಕ್ಗಳಿಗೆ ಹೋಗಿ ಬ್ಯಾಂಕ್ನಲ್ಲಿ ಲಿಂಕ್ ಮಾಡಬೇಕು ಅಂತ ರೈತರಿಗೆ ಈ ಮೂಲಕ ವಿನಂತಿಯನ್ನು ನಾನು ಮಾಡ್ತೇನೆ. ಹತ್ತಿ ಬೀಜಗಳು ಫೇಕ್ ಸೀಡ್ಸ್ ಅನ್ನು ಕೂಡ ನಮ್ಮ ಅಧಿಕಾರಿಗಳು ಹಿಡಿದಿದ್ದಾರೆ. ನಮ್ಮ ವಿಜಿಲೆನ್ಸ್ ಜಾಗೃತ ದಳ ಇದೆ, ಜಾಗೃತ ದಳದವರು 2.5 ಕೋಟಿ ರೂಪಾಯಿ ಹಣದ್ದು, ಇದು ಆಂಧ್ರದ ಮೂಲದಿಂದ ಬಂದಂತದ್ದು. 4 ದಿವಸ ಕಾಟನ್ ಸೀಡ್ಸ್ 4.595 ಕ್ವಿಂಟಲ್ ಹತ್ತಿ ಬೀಜವನ್ನು ವಶಪಡಿಸಿಕೊಂಡಿದ್ದಾರೆ. ಲಕ್ಷ್ಮೀನಾರಾಯಣ್ ತುಪ್ಪದ ಪುಡಿ ಮತ್ತು ತೆಲಂಗಾಣ ಮೂಲದ ವಿ ವೆನಡಯ್ಯ ಇವರ ಕಡೆಯಿಂದ ಬಂದಿದ್ದು, ಇಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ 30ನೇ ತಾರೀಕು. ಮತ್ತೆ ನಿನ್ನೆ ರಾಯಚೂರು ಜಿಲ್ಲೆ ತುರ್ವಿಹಾಳ್ ಪೊಲೀಸ್ ಠಾಣೆಯಲ್ಲಿ ಹತ್ತಿ ಬೀಜ ಕಳಪೆ ಹತ್ತಿ ಬೀಜ, ಅದು ಚೀಲದಲ್ಲಿ ಕೆಳಗಡೆ ಬೀಜ ಹಾಕೊಂಡು ಮೇಲೆ ಈರುಳ್ಳಿ ಹಾಕೊಂಡು ಹೋಗ್ತಾ ಇದ್ದಾರೆ, ಅದನ್ನ ಮುಟ್ಟಲಿಕ್ಕೆ ರೈತರಿಗೆ ಅದನ್ನು ಕೂಡ ಪತ್ತೆ ಮಾಡಿದ್ದಾರೆ. ಇದು ನನಗೆ ಬಂದಂತ ಮಾಹಿತಿ ಮೇಲೆ ನಾನು ರಾಯಚೂರು ಜಿಲ್ಲೆ SP ಅವರನ್ನ ಕೂಡಲೇ ಸಂಪರ್ಕ ಮಾಡಿ ಈ ರೀತಿ ತುರ್ವಿಹಾಳ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗ್ತಾ ಇದೆ ಅಂತ ಹೇಳಿದ ಮೇಲೆ ಅದನ್ನು ಹೋಗಿ ಪ್ರಕರಣ ದಾಖಲಾಗಿದೆ, ಅಲ್ಲಿ ಕೂಡ ಕೇಸ್ ಮಾಡಿ ಈಗ ತನಿಖೆ ನಡೀತಾ ಇದೆ. ಶಂಕರ್ ಇರ್ಬೋದು, MTB ಇರ್ಬೋದು, ಇವತ್ತು BJP ಸರ್ಕಾರ ಬರಲಿಕ್ಕೆ ಅವರೆಲ್ಲರ ಕೊಡುಗೆ ಇದೆ. ಅವರೆಲ್ಲರಿಗೂ ಕೂಡ MLC ಮಾಡಿ ಅವರನ್ನ ಮಂತ್ರಿಗಳನ್ನ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಅವ್ರ ಪರವಾಗಿ ನಿಲ್ತೀರ ಸರ್? ಖಂಡಿತ, ನಾವೆಲ್ಲ ಒಗ್ಗಟ್ಟಾಗಿ 6 ತಿಂಗಳ ಕಾಲ ವನವಾಸ ಅನುಭವಿಸಿಕೊಂಡಿರ್ತವರು, ಕಷ್ಟದಲ್ಲಿ ನಾವು ಇದ್ದೀವಿ, ಈಗ ಕೂಡ ಅವ್ರ ಜೊತೆಗೆ. ಒಂದ್ ವೇಳೆ ಆ ರೀತಿ ಏನಾದ್ರೂ ಒಬ್ಬರಿಗಾದ್ರೆ ಮಿಸ್ ಆಯ್ತು ಅಂದ್ರೆ ಸರಿ ಆಗುತ್ತೆ. ಮಿಸ್ ಆಯ್ತು ಅಂದ್ರೆ ಅಂದರೆ ಅಂತ ಹೇಳಿದಲ್ಲ, ಅದನ್ನೇ ವಿಶ್ವೇಶ್ವರಯ್ಯನವರು ಹೇಳಿದ್ರು.
ಈ ನಮ್ಮ ಜನ ಇದೆಯಲ್ಲ ಕರ್ನಾಟಕದವರು ರೇ ಜನಾಂಗದ ಮಂದಿ ಅಂತ ಹಾಗಾಗಿದ್ದರೆ ಹೀಗಾಗಿದ್ದರೆ ಅದಕ್ಕೆ ರೇ ಬೇಡ ಆಗುತ್ತೆ ನಂಬಿಕೆ ಇದೆ ಮಹೇಶ್ ಕುಮಟಳ್ಳಿ ಮಹೇಶ್ ಕುಮಟಳ್ಳಿ ಕೊಟ್ಟಿದ್ದಾರೆ ಫೇಕ್ ಸೀಲ್ಸ್ ಫೇಕ್ ಸೀಲ್ಸ್ ಅನ್ನು ಕೂಡ ನಮ್ಮ ಅಧಿಕಾರಿಗಳು ಹಿಡಿದಿದ್ದಾರೆ ನಮ್ಮ ವಿಜಿಲೆನ್ಸ್ ಜಾಗೃತಾ ದಳ ಇದೆ ಜಾಗೃತ ದಳದವರು ಎರಡೂವರೆ ಕೋಟಿ ರೂಪಾಯಿ ಹಿಡಿದು ಇದು ಆಂಧ್ರದ ಮೂಲದಿಂದ ಬಂದಂತದ್ದು ನಾಲ್ಕು ದಿವಸ ಕಾಟನ್ ಸೀಡ್ಸ್ ಸುಮಾರು 34.595 ಕ್ವಿಂಟಲ್ ಹತ್ತಿ ಬೀಜವನ್ನು ವಶಪಡಿಸಿಕೊಂಡಿದ್ದಾರೆ ಇದು ಹೈದರಾಬಾದ್ ಮೂಲದ ಲಕ್ಷ್ಮೀನಾರಾಯಣ್ ತುಪ್ಪದ ಪುಡಿ ಮತ್ತು ತೆಲಂಗಾಣ ಮೂಲದ ವಿ ವೆಲಗಯ್ಯ ಇವರ ಕಡೆಯಿಂದ ಬಂದಿದ್ದು ಇಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ 30ನೇ ತಾರೀಕು ಮತ್ತೆ ನಿನ್ನೆ ರಾಯಚೂರು ಜಿಲ್ಲೆ ತುರ್ವಿಹಾಳ್ ಪೊಲೀಸ್ ಠಾಣೆಯಲ್ಲಿ ಹತ್ತಿ ಬೀಜ ಕಳಪೆ ಹತ್ತಿ ಬೀಜ ಅದು ಚೀಲದಲ್ಲಿ ಕೆಳಗಡೆ ಬೀಜ ಹಾಕೊಂಡು ಮೇಲೆ ಈರುಳ್ಳಿ ಹಾಕೊಂಡು ಹೋಗ್ತಾ ಇದ್ದಾರೆ ಅದನ್ನ ಮುಟ್ಟಿಸಲಿಕ್ಕೆ ರೈತರಿಗೆ ಅದನ್ನು ಕೂಡ ಪತ್ತೆ ಮಾಡಿದ್ದಾರೆ ಇದು ನನಗೆ ಬಂದಂತ ಮಾಹಿತಿ ಮೇಲೆ ನಾನು ರಾಯಚೂರು ಜಿಲ್ಲೆ ಎಸ್ಪಿ ಅವರನ್ನು ಕೂಡಲೇ ಸಂಪರ್ಕ ಮಾಡಿ ಈ ರೀತಿ ತುರ್ವಿಹಾಳ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗ್ತಾ ಇದೆ ಅಂತ ಹೇಳಿದ ಮೇಲೆ ಅದನ್ನು ಹೋಗಿ ಪ್ರಕರಣ ದಾಖಲಾಗಿದೆ ಅಲ್ಲಿ ಕೂಡ ಕೇಸ್ ಮಾಡಿ ಈಗ ತನಿಖೆ ನಡೀತಿದೆ ಅಕೌಂಟ್ ಎಲ್ಲ ಅಕೌಂಟ್ ಅನ್ನು ತೆಗೆದಾಗ್ತದೆ ಅದಕ್ಕೆ ಅವರ ಏರ್ಟೆಲ್ ಕಂಪನಿಗೆ ನಾವು ನೋಟಿಸ್ ಕೊಡ್ತೀವಿ ರೈತರಿಗೆ ಗೊತ್ತಿಲ್ಲ ರೈತರಿಗೆ ಮೊಬೈಲ್ ಹಾಕಬೇಕಾದ್ರೆ ಆಧಾರ್ ಕಾರ್ಡ್ ಕೇಳ್ತಾರೆ ಕೊಟ್ಬಿಡ್ತಾರೆ ಎಲ್ಲೆಲ್ಲಿ ಸೈನ್ ಹಾಕಿರ್ತಾರೆ ಅಲ್ಲಿ ಸೈನ್ ಹಾಕಿರ್ತಾರೆ ಈಗ ಹೋದಾಗ ಗೊತ್ತಾಗ್ತದೆ ಈಗ ನಾವು ಹೇಳಿದ್ದು ಅವ್ರಿಗೆ ಗೊತ್ತಾಗಿದೆ ಅವರೇನು ನಮ್ಮೆಲ್ಲ ಬ್ಲೇಮ್ ರೈತರು ನೋಡಿ ನಿಮ್ಮ ಬರೀ 8 ಜನಕ್ಕೆ ಬಂದಿದೆ 60 ಜನಕ್ಕೆ ದುಡ್ಡೇ ಬಂದಿಲ್ಲ ದುಡ್ಡೇ ಬಂದಿಲ್ಲ ಫ್ರಾಡ್ ಆಗಿರ್ತೀವಿ ಅದಕ್ಕೆ ಫಸ್ಟ್ ನೋಟಿಸ್ ಇಶ್ಯೂ ಮಾಡ್ತೀವಿ ಸರ್ಕಾರಕ್ಕೂ ಗೊತ್ತಿಲ್ಲ ರೈತರಿಗೂ ಗೊತ್ತಿಲ್ಲ ಹೃದಯ ಸಮಸ್ಯೆ ಆಗಿರೋ ಓಕೆ ಸರ್ ಇದು ಸರ್ 60-70 ಜನ ರೈತರಿಗೆ ವ್ಯಾಪಾರ ನೀವು ಮಾಡೋದು ಒಳ್ಳೇದಿದೆ ಬಟ್ ನೀವು ಒಳ್ಳೆ ಕೆಲಸ ಮಾಡೋ ರೈತರು ತಲುಪದೇ ಇದ್ರೆ ಏನ್ ಪ್ರಯೋಜನ ತಲುಪಬೇಕು ಅಂತಾನೆ ನಿಮ್ ಮೂಲಕ ತಲುಪಿಸ್ತಾ ಇರೋದು ಈಗ ಸ್ಟಾಪ್ ಮಾಡಿಸಿದ್ರೆ ಸರ್ ಪೇಮೆಂಟ್ ಸ್ಟಾಪ್ ಮಾಡಿಸಿದ್ರೆ ಈಗ ಈ ತರ ಹಾಕೋದು ವೆರಿಫೈ ಇವತ್ತು ಹೇಳ್ತೀವಿ ಅದು ರೈತರು ಮಾಡ್ಕೋಬೇಕು ಅವ್ರದ್ದು ಜವಾಬ್ದಾರಿ ಇರ್ತದೆ ಅವ್ರದ್ದು ಜವಾಬ್ದಾರಿ ಇರ್ತದೆ ಅವ್ರು ತಕ್ಷಣ ಹೋಗಿ ಬ್ಯಾಂಕ್ಗಳಲ್ಲಿ ಮಾಡ್ಕೊಂಡಿದ್ದಾರೆ